ಯಾಕೆ ಅಂತ ತಗೊಂಡ್ ಹೋಗ್ತಿರೋದು ಅದನ್ನ ತಗೋತಾರ ಇಷ್ಟ ದಿವಸ ಒಡದಿ ಬುದ್ಧಿ ಹೇಳೋರು ಯಾರು ಇರಲಿಲ್ಲ ಹೆಂಡತಿ ಬಂದಿದ ಮೇಲೆ ಗಂಡ ಬದಲಾಗ್ತಾನೆ ಅನ್ನೋದು ನಿಜ ಹೆಂಡತಿ ಹತ್ರ ಬೈಸ್ಕೊಳ್ಳೋದ್ರಲ್ಲೂ ಏನೋ ಒಂಥರ ಸುಖ ಇದೆ ನಿಮ್ಮ ಹತ್ರ ಬೈಸ್ಕೊಳ್ಳೋದಕ್ಕೆ ಪುಟ್ ಪುಟ್ ಏಟ್ ತಿನ್ನೋದಕ್ಕೆ ನಾನು ಬೇಕು ಅಂತಾನೆ ಈ ತರ ತಪ್ಪು ಮಾಡ್ತಾನೆ ಇರ್ತೀನಿ ವಿಕ್ರಮ್ ಮಾತಾಡಿ ಸಾಕು ಬಿಟ್ರೆ ನೀನು ತರಲೆ ಮಾಡ್ತಾನೆ ಇರ್ತೀಯ ದೇವಸ್ಥಾನ ತಡ ಆಗುತ್ತೆ ಕಣ ಬಂದ ಮೇಲೆ ನೀವು ಎಷ್ಟು ಬೇಕಾದರೂ ಮಾತಾಡಿ ನಾವು ಯಾರು ಡಿಸ್ಟರ್ಬ್ ಮಾಡಲ್ಲ ಆಯ್ತಾ ಮದರ್ ಇಂಡಿಯಾ ಆರ್ಡರ್ ಆಯ್ತು ಈಗ ತೊಟ್ಟು ಪೆಟ್ಟಕನಂಗಿಲ್ಲ ಹೋಗೋಣ ಮಿಸ್ಸೆಸ್ ಎಂಎಲ್ಎ अम्मा होग बर्तीवी बाय हुषारो ಮಧುವಂತಿ ಇವಳ ಮೈ ಮೇಲೆ ಇರೋದ್ರಿಂದ ಇವಳಿಗೆ ದೇವಸ್ಥಾನಕ್ಕೆ ಬರಕ ಆಗ್ತಾ ಇಲ್ಲ ಹೇಗಾರು ಮಾಡಿ ಇವಳನ್ನ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗಲೇಬೇಕು ಮೇಘನ ಏನಾಗ್ತಿದೆ ನಿಮಗೆ ಮನಸಲ್ಲಿ ನರಸಿಂಹಸ್ವಾಮಿನೇ ನೆನೆಸ್ಕೋ ಎಲ್ಲ ಸರಿ ಹೋಗುತ್ತೆ ಸ್ವಾಮಿ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಇನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಐದಿಟ್ಟು ನನಗೆ ನಿರಾಸೆ ಮಾಡಬೇಡ ಈ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸು Yeah.
ಹೇಳಿ ದೇವಸ್ಥಾನಕ್ಕೆ ಹೋಗೋಣ. ಆ ದೇವರು ಅವನ ಸನ್ನಿಧಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ. ಎಷ್ಟನೇ ಕಪ್ ಕಾಫಿ ಇದು? ನಾವೆಲ್ಲ ದಿನಕ್ಕೆ ಒಂದೇ ಸಲ ಕಾಫಿ ಕುಡಿಯೋದು. ನಿಮ್ಮಂತವ್ರ ಮನೆಯಲ್ಲಿ 4-5 ಕಪ್ ಕಾಫಿನೇ ಕುಡಿದು ಹೊಟ್ಟೆ ತುಂಬಿಸ್ಕೋತೀರಾ ಅಂತ ಕೇಳಿದೀನಿ. ಅದಕ್ಕೆ ಕೇಳಿದೆ. ಅದು ಅಲ್ಲದೆ ಇದು ಧರ್ಮಚತ್ರ ಅಲ್ವಾ? ಯಾರು ಬೇಕಾದರೂ ಬರ್ಬೋದು, ಎಷ್ಟು ದಿನ ಬೇಕಾದರೂ ಇರಬಹುದು. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಲ್ಲ? ನನಗೇನು ಇಲ್ಲೇ ಇರಬೇಕು ಅಂತ ಆಸೆ ಏನಿಲ್ಲ. ಅಕ್ಕಂಗೆ ಅಡ್ಜಸ್ಟ್ ಆಗೋವರೆಗೂ ಒಂದು 2 ದಿನ ಇದ್ದು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಆಯ್ತಲ್ವಾ 2 ದಿವಸ? ಅಕ್ಕ ಈ ಮನೆಗೆ ಅಡ್ಜಸ್ಟ್ ಆಗ್ಬೇಕಾ ಅಥವಾ ನೀನೇ ಈ ಮನೆಗೆ ಅಡ್ಜಸ್ಟ್ ಆಗ್ಬೇಕು ಅಂತನಾ? ಏನ್ ಮಾತಾಡ್ತಿದ್ದೀರಾ ನೀವು? ನನಗೇನು ಅರ್ಥ ಆಗೋದಿಲ್ಲ ಅಂತ ಅನ್ಕೊಂಡ್ಯಾ? ಈ ಮನೆ ಸುಖ ಸೌಕರ್ಯ ಶ್ರೀಮಂತಕ್ಕೆ ನಾನು ನೋಡಿದ್ರೆ ನಿಮ್ಮಂತ ಮಿಡ್ಲ್ ಕ್ಲಾಸ್ ಹುಡುಗಿರ್ಗೆ ಅಟ್ರಾಕ್ಟ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇಷ್ಟು ಚೀಪಾಗೆಲ್ಲ ಮಾತಾಡಬೇಡಿ ನೀವು. ಇಲ್ಲಿ ಶ್ರೀಮಂತಕ್ಕೆ ನೋಡ್ಕೊಂಡು ಬಂದಿಲ್ಲ ನಾವು, ಅದಕ್ಕೆ ಯಾವತ್ತು ಆಸೆನೂ ಬಿದ್ದೋರಲ್ಲ. ಶ್ರೀಮಂತಿಗಿಂತ ನಾವು ಮನುಷ್ಯತ್ವಕ್ಕೆ ಜಾಸ್ತಿ ಬೆಲೆ ಕೊಡ್ತೀವಿ. ಓಹೋ ಹೋ ಹೋ, ಈ ಡೈಲಾಗ್ ಏನು ಕಡಿಮೆ ಇಲ್ಲ. ಅಕ್ಕ ತಂಗಿ ಇಬ್ರು ಸ್ಕೆಚ್ ಹಾಕೊಂಡೆ ನಮ್ಮನೆ ಸೇರ್ಕೊಂಡಿದ್ದೀರಾ ಅಂತ ಅನ್ಸತ್ತೆ. ಅಣ್ಣನ್ನ ನಾಂಟಿ ಕಾಯಿಸ್ತೀನಿ, ತಮ್ಮನ್ನ ನೀಂಟಿ ಕಾಯಿಸು ಅಂತ. ಅಲ್ವಾ ಅಂದ್ರೆ ಹೇಗಿದ್ದೀರಿ? ನಿಮ್ಮ ಮಗಳು ಜೊತೆಗಿರ್ಬೇಕಾರೆ ನನಗೇನು ತೊಂದರೆ? ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತೆ ಏನು ಅವಘಡಗಳಾಗಿಲ್ಲ ತಾನೇ? ತಿರ್ಗಾ ಏನಾದರೂ ವಿಚಿತ್ರವಾಗಿ ವರ್ತಿಸಿದ್ಲಾ?